ಪರಿವೃತ್ತ ತ್ರಿಕೋನಾಸನ. ಇದರಲ್ಲಿ ಕಾಲು ಶೋಲ್ಡರ್ ಸ್ಟಾನ್ಸ್ಗಿಂತ ಒಂಚೂರು ಅಗ್ಲ. ಈಗ ಬಲಗಾಲು ಅಬೌಟ್ 90 ಡಿಗ್ರೀಸ್, ಎಡಗಾಲು ಒಂಚೂರು 45 ಡಿಗ್ರೀಸ್ ಅಷ್ಟು, ಕೈಗಳು ಎರಡು ಶೋಲ್ಡರ್ ಲೆವೆಲ್. ದೀರ್ಘವಾಗಿ ಇನ್ಹೇಲ್ ಮಾಡ್ತಾ ಎಕ್ಸೇಲ್ ಮಾಡುವಾಗ ಸ್ವಲ್ಪ ಕೇರ್ಫುಲ್ಲಾಗಿ ಸ್ಲೋ ಆಗಿ ಹೀಗೆ ಬಾಡಿನ ತಿರುಗಿಸ್ತಾ ಲೆಫ್ಟ್ ಹ್ಯಾಂಡ್ ನಮ್ಮ ರೈಟ್ ಫುಟ್ ಪಕ್ಕ ಬರಬೇಕು. ಇದು ಕಷ್ಟ ಆದರೆ ಕಾಲನ್ನು ಕೈಯಿಂದ ಹೋಲ್ಡ್ ಮಾಡ್ಬೋದು. ಸೊ ಏನು ಈಸಿ ಅದನ್ನು ಮಾಡ್ಬೋದು. ಅಟ್ ಎನಿ ಪಾಯಿಂಟ್ ನೀಸ್ನ ಬೆಂಡ್ ಮಾಡದೇ ಇರೋಕ್ಕೆ ಟ್ರೈ ಮಾಡಬೇಕು. ಮೇಲುಗಡೆ ದೃಷ್ಟಿ ಕಷ್ಟ ಆದರೆ ಕೆಳಗಡೆ ದೃಷ್ಟಿ ಮಾಡ್ಕೋಬೋದು. ಈಗ ಮತ್ತೆ ನಿಧಾನವಾಗಿ ಇನ್ಹೇಲ್ ಮಾಡ್ತಾ ಇನ್ನೊಂದು ಕಡೆ ಅದನ್ನೇ ಮಾಡೋಣ. ಈಗ ಲೆಫ್ಟ್ ಕಾಲು 90 ಡಿಗ್ರೀಸ್, ರೈಟ್ ಅಬೌಟ್ 45 ಡಿಗ್ರೀಸ್. ಮತ್ತೆ ಈಗ ಸ್ಲೋಲಿ ಇನ್ಹೇಲ್ ಮಾಡ್ತಾ ನಿಧಾನವಾಗಿ ಎಕ್ಸೇಲ್ ಮಾಡ್ತಾ ಮೇಲೆ ದೃಷ್ಟಿ ಕಷ್ಟ ಆದರೆ ಕೆಳಗೆ ನೋಡ್ಕೊಳ್ಬೋದು. ಈಗ ನಿಧಾನವಾಗಿ ಇನ್ಹೇಲ್ ಮಾಡ್ತಾ ಮತ್ತೆ ಎರಡೂ ಕೈ ಶೋಲ್ಡರ್ ಸ್ಟಾನ್ಸ್, ನಿಧಾನವಾಗಿ ಎಕ್ಸ್ಹೇಲ್ ಸಮಸ್ಥಿತಿ. ಈ ಪರಿವೃತ್ತ ತ್ರಿಕೋನಾಸನದ ಬೆನಿಫಿಟ್ ಏನಂದರೆ, ಒಂದು ಬ್ಯಾಲೆನ್ಸ್ ಇಂಪ್ರೂವ್ ಮಾಡುತ್ತೆ, ಎರಡು ಸ್ಪೈನ್ ನೆಕ್ ಅದರದ್ದೆಲ್ಲ ಫ್ಲೆಕ್ಸಿಬಿಲಿಟಿ ಇಂಪ್ರೂವ್ ಮಾಡುತ್ತೆ. ಹೀಗೆ ತಿರುಗೋ ಈ ರೊಟೇಟರಿ ಮೂಮೆಂಟ್ ಆಗೋದ್ರಿಂದ ಸ್ಪೈನ್ ಏನಾದರೂ ಪ್ರಾಬ್ಲಮ್ ಇದ್ದರೆ, ಲೋವರ್ ಬ್ಯಾಕ್ ಪ್ರಾಬ್ಲಮ್ ಅದೆಲ್ಲ ಇದ್ದರೆ ಇಟ್ ವಿಲ್ ಬಿ ರಿಸಾಲ್ವ್. ಇದರದ್ದು ಕಾಂಟ್ರಾಇಂಡಿಕೇಶನ್ಸ್ ಏನಂದರೆ, ರೀಸೆಂಟಾಗಿ ಇಂಜುರಿ ಆಗಿರೋರು ಅಥವಾ ಸರ್ಜರಿ ಆಗಿರೋರು, ಶೋಲ್ಡರ್ ನೆಕ್ ಅದೆಲ್ಲ ಸರ್ಜರಿ ಆಗಿರೋರು ಕೇರ್ಫುಲ್ ಆಗಿರ್ಬೇಕು, ಮಾಡದೇ ಇದ್ದರೆ ಒಳ್ಳೆಯದು. ಆಮೇಲೆ ಬಿ ಪಿ ಇಶ್ಯೂಸ್ ಇರೋರು ಮಾಡ್ದಿದ್ರೆ ಒಳ್ಳೆಯದು. ಇನ್ನೊಂದು, ಸ್ವಲ್ಪ ನಿಮಗೆ ಬ್ಯಾಲೆನ್ಸ್ ತಪ್ತಾ ಇದೆ ಅಂತ ಅನಿಸೋರು ಸ್ವಲ್ಪ ನಿಧಾನಕ್ಕೆ ಇದನ್ನು ಟ್ರೈ ಮಾಡ್ಬೋದು.